back to my channel. Nanu Nimita Vano. Nani ivattu peanut masala recipe ondige nimme munde bandidini. Bakery alli siguva ade taste nalli namagu kuda maneyalli maadabodu. So samaya waste maadade direct aagi hogi video nodkonu bara. So let's go and check out this recipe. Peanut masala maadlikke bekagiranta ingredients. Nanu illi modlige peanut anna ond 10 nimisha frying pan alli haaki fry maadi tagondidini. Aa ond crispiness sigakoskara ashte. So ivaga ond bowl ige haakolana. ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈ ಕಡಲೆ ಬೀಜನ ನಾವು ತಗೊಳ್ತೀವಲ್ಲ ಅದರ ನೀಟಾಗಿ ಕ್ಲೀನ್ ಮಾಡಿ ಒಂದೊಂದು ಕೂಡ ನೋಡಿ ತಗೊಳ್ಳಿ ಯಾಕೆಂದ್ರೆ ಔಟ್ ಸೈಡ್ ಇಂದ ಇವಾಗ ನಾವು ಕಡಲೆ ಬೀಜದ ಫ್ರೈ ಅಥವಾ ಮಸಾಲಾ ಕಡಲೆನ ಏನಾದರೂ ತಗೊಂಡು ತಿನ್ನುವಾಗ ಅದರಲ್ಲಿ ತುಂಬಾ ಟೇಸ್ಟಿಯಾಗಿ ತಿನ್ಕೊಂಡ್ ಬರ್ತೀವಿ ಮಧ್ಯದಲ್ಲಿ ಎಲ್ಲೋ ಒಂದು ಹಾಳಾಗಿದ್ದು ತಿಂದಾಗ ಆ ಇಡೀ ಟೇಸ್ಟ್ ಹಾಳಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಆ ತರ ಬರದಿಲ್ಲಕ್ಕೋಸ್ಕರ ನಾವು ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ಆ ನಂತರ ಒಂದು 10 ನಿಮಿಷ ಫ್ರೈ ಮಾಡಿ ತಗೊಳ್ಳಿ ಇವಾಗ ಇದಕ್ಕೆ ನಾವು ಮಸಾಲಾ ಹಾಕೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಫೆನಲ್ ಸೀಡ್ಸ್ ಅಥವಾ ದೊಡ್ಡ ಜೀರಿಗೆ ಸೋಂಪು ಜೀರಿಗೆ ಅಂತೆಲ್ಲ ಹೇಳ್ತೀವಲ್ವ ಆ ಒಂದು ಜೀರಿಗೆನ ಪುಡಿ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ನಿಮಗೆ ಬೇಕಾದ್ರೆ ಗರಂ ಮಸಾಲ ಬೇಕಾದರೂ ಹಾಕೋಬಹುದು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಕು ಜಸ್ಟ್ ಅದನ್ನು ಮಿಕ್ಸ್ ಮಾಡೋಕ್ಕೋಸ್ಕರ ಅಷ್ಟೇ ಕಾಶ್ಮೀರಿ ಚಿಲ್ಲಿ ಹಾಕೋದ್ರಿಂದ ಇದಕ್ಕೊಂದು ಕಲರ್ ಎಫೆಕ್ಟ್ ಇರುತ್ತೆ ಸೊ ಇವಾಗ ಇದನ್ನ ಒಂದು 30 ಮಿನಿಟ್ಸ್ ಅಂದರೆ ಹಾಫ್ ಆನ್ ಅವರ್ ಇದನ್ನ ಒಂದು ರೆಸ್ಟ್ನಲ್ಲಿ ಇಡೋಣ ಯಾಕೆಂದ್ರೆ ಇದರಲ್ಲಿ ಮಸಾಲೆ ಎಲ್ಲ ಹಿಡೀಲಿಕ್ಕೋಸ್ಕರ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಆ ಒಂದು ಕಡಲೆ ಬೀಜ ಅಥವಾ ಪೀನಟ್ಟಿಗೆ ಕ್ರಿಸ್ಪಿನೆಸ್ ಸಿಗೋಕ್ಕೋಸ್ಕರ ಹಾಕ್ತಾ ಇರೋದು 1/4 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಇದು ಬೇಕು ಅಂತಿಲ್ಲ ಆವಾಗಲೇ 1 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಪೀನಟ್ ಜೊತೆ ಹಾಕಿದೆ ಇವಾಗ ಈ ಮಸಾಲ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಹಾಗೆ ಇಲ್ಲಿ ಹಾಫ್ ಆನ್ ಅವರ್ ರೆಸ್ಟ್ನಲ್ಲಿ ಇಟ್ಟಿದ ನಂತರ ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟಿನದೊಂದು ಮಸಾಲ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ ಫಸ್ಟ್ ಎಲ್ಲವನ್ನು ಮತ್ತೆ ಕಲಸ್ಕೊಳ್ಳಿ ಇವಾಗ ಇದಕ್ಕೆ ಮತ್ತೊಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೀರು ಸಾಕಾಗಲ್ಲ ಇವಾಗ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೆ ಸೊ ಇವಾಗ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಮತ್ತೆ ಹಾಕ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದೆ ಇವಾಗ ಮತ್ತೆ ಒಂದು 15 ನಿಮಿಷ ರೆಸ್ಟ್ನಲ್ಲಿಡಿ ಹಾಗೆ ಫ್ರೈಯಿಂಗ್ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಡ್ತಾ ಇದ್ದೀನಿ ಮೊದಲಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಆ ಒಂದು ಫ್ಲೇವರ್ ಇಡೀ ಪೀನಟ್ಗೆ ಸಿಗುತ್ತೆ ಅಂತ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ನಮ್ಮ ಪೀನಟ್ ಮಸಾಲ ಬೇಗ ಸೀದೋಗುತ್ತೆ ಸೊ ಇವಾಗ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡಿ ತಗೊಳ್ಳೋಣ ಹಾಗೆ ನಮ್ಮ ಪೀನಟ್ ಮಸಾಲ ಇಲ್ಲಿ ರೆಡಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಂತರ ಅದರ ಫೀಡ್ಬ್ಯಾಕ್ ನನಗೆ ಕಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಬೈ ಬೈ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ